ನೋಡ್ರಿ, ಏನ್ ಬೇಕಾದ್ರು ಮಾಡ್ಲಿ ರೀ, ಕರಪ್ಷನ್ ಮಾಡಿ ಅಂತ ಹೇಳ್ತಾ ಇದೀವಿ, ಇದನ್ ಮಾಡ್ಬೇಡ ಅಂತ ಹೇಳ್ತಾ ಇದೀವ? ಇದು ನಮ್ಮ ಪ್ರತಿಯೊಬ್ಬರು ನೋಡ್ರಿ, ನಮ್ಮ ಬದುಕಿನಲ್ಲಿ ನಾವು ಐಡೆಂಟಿಫಿಕೇಶನ್ ಕಾರ್ಡ್ ಕೊಡೋದು ಯಾವ್ದಪ್ಪ? ಈಗ ನಾನು ಎಲ್ಲೋದ್ರು ಕೂಡ ನಾನು ಎಮ್ ಎಲ್ ಎ ಕಾರ್ಡು ಕೇಳೋದಿಲ್ಲ ಏರ್ಪೋರ್ಟ್ಗಳಲ್ಲಿ. ಇನ್ನು ವೋಟರ್ ಐ ಡಿ ಕೊಡಿ, ನಾನು ಎಷ್ಟೋ ಕಡೆ ಎಮ್ ಎಲ್ ಎ ಕಾರ್ಡ್ ಕೇಳಿದೆ. ಮೊನ್ನೆ ನಾನು ಇ ಡಿ ಆಫೀಸ್ಗೆ ಹೋಗಿದ್ದೆ, ನಾನು ಎಮ್ ಎಲ್ ಎ ಕಾರ್ಡ್ ಕೊಟ್ಟೋದಕ್ಕೆ ನಂದು ಒಪ್ಪಲಿಲ್ಲ, ನಿಮ್ಮ ಆಧಾರ್ ಕೊಡಿ ಇಲ್ಲಾಂದ್ರೆ ವೋಟರ್ ಲಿಸ್ಟ್ ಕೊಡಿ ಅಂತ. ಸೊ ಅಂತ ಹಕ್ಕು ಅದನ್ನೇ ಇವತ್ತು ಇವರು ತಿರುಚಿ ಪರಿಚಯ ಮಾಡಿಬಿಟ್ರೆ ಹೆಂಗೆ ಇದು? ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.